ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಬೆಂಗಳೂರಿಂದ. ಇವತ್ತಿನ ದಿನ ಸ್ಪೆಷಲ್ ಆಗಿ ಮನೆಯಲ್ಲಿ ನಮ್ಮ ಅತ್ತೆ ಗರ್ಗರಿಯಾಗಿರೋ ಚಕ್ಕಲಿ, ಗರ್ಗರಿಯಾಗಿರೋ ಮತ್ತು ರುಚಿ ರುಚಿಯಾಗಿರೋ ಕೊಡುಬಳೆ ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ಕೊಡುಬಳೆ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ನಾನು ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಸುಮಾರು ಕಡೆ ನಾನು ಕೊಡುಬಳೆನ ಟೇಸ್ಟ್ ಮಾಡಿದ್ದೀನಿ. ಆದರೆ ಈ ರುಚಿ ಎಲ್ಲೂ ನಾನು ಕಂಡಿಲ್ಲ. ಯಾಕೆಂದರೆ ಅಷ್ಟು ಪರಿಮಳ ಇದೆ, ಅಷ್ಟು ಟೇಸ್ಟ್ ಇದೆ, ಅಷ್ಟೇ ಕ್ರಿಸ್ಪಿ ಇರುತ್ತೆ. ಎಷ್ಟು ದಿನ ಇಟ್ಟು ಕ್ರಿಸ್ಪಿ ಇರುತ್ತೆ. ಇನ್ಫ್ಯಾಕ್ಟ್ ಜಾಸ್ತಿ ದಿನ ಇಟ್ಟಷ್ಟೂ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರ ಹತ್ರ ಈ ರೆಸಿಪಿನ ನಾನು ತುಂಬ ದಿನದಿಂದ ಕೇಳಬೇಕು ಅಂತಿದ್ದೆ. ನನಗೂ ಗೊತ್ತಿಲ್ಲ ಅದು ಹೇಗೆ ಮಾಡೋದು ಅಂತ. ಸೊ ಇವತ್ತಿನ ದಿನ ಪ್ರಪೋರ್ಷನ್ ಎಲ್ಲ ಹೇಗೆ ಹಾಕ್ತಾರೆ, ಹೇಗೆ ಮಾಡೋದು ಅಂತ ನಮ್ಮ ಅತ್ತೆನ ಕೇಳಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂತಿದ್ದೀನಿ. ನೀವೆಲ್ಲ ಇದನ್ನು ನೋಟ್ ಮಾಡಿಕೊಂಡು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಇದನ್ನು ನೆಕ್ಸ್ಟ್ ಜನ್ರೇಷನ್ಸ್ಗೆ ಇದನ್ನು ಈ ರೆಸಿಪಿನ ಪಾಸ್ ಮಾಡಬೇಕು ಅಂತ. ಜೊತೆಗೆ ನಾನೊಂದು ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆಲ್ಲ. ಒಂದು ಸೇರಿಗೆ ಎಷ್ಟು ಕೊಡುಬಳೆ ಆಗುತ್ತೆ ಅಂತ ಹೇಳಿ. ವಿಡಿಯೋ ಫುಲ್ ವಾಚ್ ಮಾಡಿ, ಆವಾಗ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬನ್ನಿ ಅಡುಗೆ ಮನೆ ಹೋಗೋಣ. ಈ ಚಕ್ಲಿ ಹಿಟ್ಟಿಗೆ ಏನ್ ಪ್ರಪೋರ್ಷನ್ ಹಾಕಿದಿರಿ ನೀವು? ಹಿಟ್ಟಿಗೆ ಒಂದ್ ಸೇರಿಗೆ ಒಂದು ಪಾವ್ ಉದ್ದಿನ ಬೇಳೆ, ಅಕ್ಕಿ ತೊಳೆದು ಹಾಕ್ಬಿಡೋದು, ಉದ್ದಿನ ಬೇಳೆ ತೊಳೆದು ಹಾಕೋದು, ಅದು ಸ್ವಲ್ಪ ಒಣಗಿದ ಮೇಲೆ ಉದ್ದಿನ ಬೇಳೆ ಅರ್ಧ ಒಣಗಿರ್ಬೇಕಾ? ಉದ್ದಿನ ಬೇಳೆ ಸ್ವಲ್ಪ ಒಣಗಿರ್ಬೇಕು. ಇಲ್ಲದೆ ಬಟ್ಟೆಗೆ ಒರೆಸ್ಬಿಡ್ಬೋದು, ಚೆನ್ನಾಗಿ ಒದ್ದೆ ಬಟ್ಟೆಗೆ ಒರೆಸ್ಬಿಟ್ಟು ಮಾಡ್ಬೋದು. ಆಮೇಲೆ ಅಕ್ಕಿ ತೊಳೆದು ಒಣಗಿ ಹಾಕ್ಬಿಟ್ಟು ಸ್ವಲ್ಪ ಉಗುರು ಮೆಚ್ಚಿಗೆ ಹುರಿದು ಹುರಿದ್ಬಿಟ್ಟು ಅಕ್ಕಿನ, ಆಮೇಲೆ ಆ ಉದ್ದಿನ ಬೇಳೆ ಬೆರೆಸ್ಬಿಟ್ಟು ಎರಡನ್ನು ಮಿಷನ್ ಕೊಡೋದು. ಹಿಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಇಂಗು, ಎಳ್ಳು ಪುಡಿ, ಎಳ್ಳು ಎಳ್ಳು ಹುರ್ಕೊಂಡು ಹಾಕ್ಬೇಕು. ಎಳ್ಳು ಹುರಿದ್ಬಿಟ್ಟು ಅದಕ್ಕೆ ಬೆರೆಸ್ಬಿಟ್ಟು ಇದನ್ನ ಕಲಸ್ಬಿಟ್ಟು ಚಕ್ಲಿ ಹಾಕಾದ್ಮೇಲೆ ಒತ್ತದು. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಕಲಸ್ಬೇಕು. ಎಷ್ಟು ಸುಮಾರು ಎಷ್ಟು ಬೆಣ್ಣೆ ಬೇಕಾಗುತ್ತೆ? ಸ್ವಲ್ಪ ಕಲಸಿದ್ರೆ ತುಂಬಾ ನೂರ್ಗಾಗುತ್ತೆ. ಬಿಳಿ ಬಟ್ಟೆ ಅಥವಾ ಪಂಚೆ ಬಟ್ಟೆ ಅದ್ರ ಮೇಲೆ ಹರಬೇಕಾಗುತ್ತೆ. ಅಷ್ಟೇ, ಹತ್ತು ನಿಮಿಷನ ಅರ್ಧ ಗಂಟೆ ಅಷ್ಟೇ ಅಷ್ಟೇ. ತೊಳೆದು ಒಣಗಾಕ್ಬಿಡೋದು, ಈ ಉದ್ದಿನ ಬೇಳೆ ಹುರ್ಕೊಳ್ಳೋ ತನಕ ಅದನ್ನ, ಆಮೇಲೆ ಅದನ್ನ ಆರಿರುತ್ತೆ ಸ್ವಲ್ಪ ಉಗುರು ಬೆಚ್ಚಿಗೆ ಚೆನ್ನಾಗಿ ಬಿಸಿ ಆಗ್ಬೇಕು. ಉದ್ದಿನ ಬೇಳೆ ಕೆಂಪುಗೆ ಸಂಪಿಗೆ ಹೂವಿನ ಬಣ್ಣ ಬರುತ್ತೆ, ಸಂಪಿಗೆ ಹೂವಿನ ಬಣ್ಣ ಆರೆಂಜ್ ಕಲರ್, ಆರೆಂಜ್ ಕಲರ್ ಅದನ್ನ ಹುರಿದ್ಬಿಟ್ಟು ಅಕ್ಕಿನೂ ಬೆಚ್ಚಿಗೆ ಮಾಡಬೇಕು. ಕೈ ಎತ್ತ ಹಿಡಿದಿ ಹಾಗೆ ಬರೆಸ್ಬಿಟ್ಟು ಅವೆರಡನ್ನು ಮಿಷನ್ ಕೊಡ್ಬೇಕು ಸ್ವಲ್ಪ ಆರದ್ಮೇಲೆ. ಅಕ್ಕಿ ಎಷ್ಟು ಯಾವ ಎಣ್ಣೆ ಹಾಕಿ ಇದು ಮಾಡ್ತಾರ? ಪರವಾಗಿಲ್ಲ, ಯಾವ್ದಾದ್ರು ಹಾಕು. ಅಕಸ್ಮಾತ್ ಮುರಿದೋಯ್ತು ಅಂದ್ರೆ ಏನ್ ಮಾಡ್ಬೋದು? ಚೂರು ಮೈದಾ ಹಿಟ್ಟು ಹಾಕು. ಚೂರು ಮೈದಾ ಬೆಚ್ಚಿಗೆ ಮಾಡ್ಕೊಬೇಕಾ? ಇಲ್ಲ, ಹಾಗೇನು ಹಾಕ್ಬೋದು. ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಕಲಸ್ಬಿಟ್ರೆ ಚಕ್ಲಿ ಹಾಕಾದ್ರಲ್ಲಿ ಬರುತ್ತೆ, ಇಲ್ಲ ಹಾಗೆ ಹೊತ್ತಿದ್ರು ಮುರುಗಾಗಿರುತ್ತೆ ಚಕ್ಲಿ. ಹಾಗಾದ್ರೆ ಇಷ್ಟು ಈ ಹಿಟ್ಟು ಮಾಡಿರೋದಕ್ಕೆ ನೀವು ಇಂಗು ಇದಕ್ಕೆ ಹಾಕ್ಬಿಟ್ಟು, ಇಂಗು ಹಿಟ್ಟಿಗೆ ಹಾಕಿ ಕಲಸ್ಬಿಡೋದು. ಇಂಗು, ಎಳ್ಳು, ಎಳ್ಳು ಎಳ್ಳು ಬಿಳಿ ಎಳ್ಳು ಹುರಿದ್ಬಿಟ್ಟು ಹಾಕಿ ಕಲಸಿರೋದು. ಸ್ವಲ್ಪ ಸ್ವಲ್ಪನೇ ಕಲಸ್ಕೊಂಬೇಕಾದ್ರೆ ಕಲಸ್ಕೊಂಡು ಬೆಣ್ಣೆ ಹಾಕ್ಬಿಟ್ಟು ಕಲಸ್ಕೊಂಡ್ಬಿಟ್ಟು ಒತ್ತಿದ್ರೆ ಚೆನ್ನಾಗಿ ಬೆಣ್ಣೆ ಮುರುಕಾದಾಗ ಆಗುತ್ತೆ. ಅಂದ್ರೆ ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಅದಕ್ಕೆ ಬರ್ಬೇಕಾ? ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು, ಇನ್ನೂ ಗಟ್ಟಿಯಾಗಿ ಗಟ್ಟಿಯಾಗಿ. ಚಕ್ಲಿ ಪ್ರೆಸ್ಸಿಂಗ್ದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಸವರ್ಕೊಂಡ್ಬಿಟ್ಟು. ನೀವು ಸುಮಾರು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಚಕ್ಲಿ ಕೊಡುಬಳೆ ಮನೇಲಿ? ಯಾವಾಗ ನೀವ್ ಯಾವಾಗ ಕಲ್ತಿದ್ದು? ಅಯ್ಯೋ, ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾ ಇದ್ರು, ಅವಾಗಿನಿಂದ ನಮಗೂ ಅದೇ ಅಭ್ಯಾಸ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಗರ್ಗರಿ ಆಗಿ ಇನ್ನೊಂದು ಸ್ವಲ್ಪ ಕೆಂಪಕ್ಕಾದ್ರೆ ತೆಗಿಬಹುದು. ಇವಾಗ ಕೋಡ್ಬಳೆಗೆ ಶುರು ಮಾಡ್ತಿದ್ದಾರೆ. ನೀವು
ಹಿಟ್ಟು ಹೇಗೆ ಪ್ರಪೋರ್ಷನ್ ಏನೇನು ಹಾಕ್ತೀರಿ ಪ್ರಪೋರ್ಷನ್ ಏನು? ಒಂದು ಸೇರಿಗೆ ಒಂದು ಪಾವು ಹುರುಗಟ್ಲೆ, ಮೆಣಸಿನಕಾಯಿ, ಗುಂಟೂರುಕಾಯಿ ಆದರೆ ಒಂದು 30, ಬೇಡಿಗೆ ಕಾಯಿ ಆದರೆ ಒಂದು 60 ಹಾಕ್ಬಿಟ್ಟು ಹುರುಗಡ್ಡೆ ಒಂದು ಪಾವು ಹಾಕಿ ಮಿಷನ್ಗೆ ಹಾಕ್ಸಿಟ್ಕೊಳ್ಳೋದು. ಇಲ್ಲ ಅಂತಂದರೆ ಮನೆಯಲ್ಲೇನೆ ನೀವು ಅರ್ಧ ಸೇರು ಮಾಡೋದಾದರೆ ಅರ್ಧ ಸೇರು ಹಿಟ್ಟಿಗೆ ಅದು ಪಾವು ಹುರುಗಡ್ಡೆ ಮಿಕ್ಸಿಗೆ ಹಾಕ್ಕೊಂಡು ಜಲ್ಸಿಟ್ಕೋಬೋದು. ಒಂದು 15 ಮೆಣಸಿನ್ಕಾಯಿ, ನಿಮ್ಮ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು, ಉಪ್ಪು, ಇಂಗು, ತೆಂಗಿನಕಾಯಿ ಒಂದು 7 ಸೇರಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದಿಷ್ಟು ದಪ್ಪ ಬೆಣ್ಣೆ, ಸ್ವಲ್ಪ ಜೀರಿಗೆ, ಇದನ್ನು ಅದನ್ನು ಮಿಕ್ಸಿಗೆ ಹಾಕಿದ್ದು ಇದಕ್ಕೆ ಕಾಯಿ ತುರಿಯೋದಕ್ಕೆ ಇದನ್ನು ಹಾಕೊಂಡು ಕಲಸ್ಕೊಳ್ಳೋದು. ಅದು ಸ್ವಲ್ಪ ಬೆಣ್ಣೆ ಒಂದಿಷ್ಟು ದಪ್ಪ ಬೆಣ್ಣೆನೂ ಹಾಕಿ ಕಲಸಿದ್ರೆ ಎಲ್ಲ ಒಟ್ಟಿಗೆ ಕಲಸಿಟ್ಕೊಂಬಿಡೋದು. ಸ್ವಲ್ಪ ಸ್ವಲ್ಪನೇ ಕಲಸ್ಕೊಂಡು ಕೋಡ್ಬಳೆ ಮಾಡೋದು. ಮುರುಗಾಗಿರುತ್ತೆ. ಇದಕ್ಕೆ ಅಕ್ಕಿ ಹಿಟ್ಟು ಯಾವ್ದು ಹಾಕ್ತೀರಿ? ಅಕ್ಕಿ ಯಾವುದಾದ್ರೂ ಹಾಕ್ಬೋದು. ಚಕ್ಲಿ ಕೊಡ್ಬಳೆಗೆ ಎಲ್ಲನೂ ಚಕ್ಲಿಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಬೆಳ್ಳಿಗೆ ಇದಕ್ಕೂ ತೊಳೆದು ಹಾಕೊಬೇಕಾ? ಇಲ್ಲ ಇಲ್ಲ, ಇದಕ್ಕೇನು ತೊಳೆದು ಹಾಗೆ ಡೈರೆಕ್ಟ್ ಆಗಿ ಅಕ್ಕಿ ಹಿಟ್ಟು ಡೈರೆಕ್ಟ್ ಆಗಿದ್ರೆ ಅದಕ್ಕೆ ಮಾಡ್ಬಿಡ್ಬೋದು ಕೊಡ್ಬಳೆ. ಅದಕ್ಕೆ ಹುರುಗಡ್ಲೆ ಹಿಟ್ಟು ಹಾಕ್ಬಿಟ್ಟು ಹುರುಗಡ್ಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಮಿಕ್ಸಿಗೆ ಹಾಕ್ಬಿಟ್ಟು ತೆಂಗಿನಕಾಯಿ, ಉಪ್ಪು, ಇಂಗು. ಇಷ್ಟು ಹಿಟ್ಟಿಗೆ ಒಂದು ಅರ್ಧ ಹೋಳು ಬೇಕಾ? ಒಂದು ಕಾಯಿ ಬೇಕಾಗುತ್ತಾ? ಒಂದು ಸೇರು ಹಿಟ್ಟಿಗೆ ಒಂದು ಕಾಯಿ ಬೇಕಾಗುತ್ತೆ. ಅರ್ಧ ಸೇರು ಹಾಕಿದ್ರೆ ಒಂದು ಹೋಳು. ಸ್ವಲ್ಪ ಮೈದಾ ಹಿಟ್ಟು ಹುರಿದು ಹಾಕ್ಬಿಡ್ಬೇಕು, ಬೆಚ್ಚಿಗೆ ಮಾಡ್ಕೊಬೇಕಾ? ಬಿಸಿನೇ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಬೇಕು. ಮೈದಾ ಎಷ್ಟು ಹಾಕ್ಬೇಕಾಗತ್ತೆ ಸುಮಾರು? ಇಷ್ಟಕ್ಕೆ ಒಂದು ಸೇರಿಗೆ ಎಷ್ಟು ಹಾಕ್ಬೇಕಾಗತ್ತೆ? ಸೇರ್ಕೊಂಡು ಅರ್ಧ ಪಾವು ಹಾಕಿದ್ರೆ ಸಾಕು, ಮುಕ್ಕಾಲು ಪಾವು ಹಾಕಿದ್ರೆ ಸಾಕು. ಚೆನ್ನಾಗಿ ಎಣ್ಣೆ ಹಾಕೊಂಡು ಹುರಿದ್ಬಿಡ್ಬೇಕು. ಹುರಿದ್ಬಿಟ್ಟು ಹಾಕಿ ಮಿಕ್ಸಿ ಮಾಡಿದ್ರೆ ಕೋಡ್ಬಳೆ ಒಡೆಯಲ್ಲ, ನೀವು ಮಾಡೋ ಕೋಡ್ಬಳೆಗೂ ಬೇರೆ ಎಲ್ಲ ಕಡೆ ಮಾಡೋ ಕೋಡ್ಬಳೆಗೂ ತುಂಬಾ ವ್ಯತ್ಯಾಸ ಇದೆ. ಈ ಕೋಡ್ಬಳೆ ತುಂಬಾ ರುಚಿಯಾಗಿರುತ್ತೆ. ಏನದರ ಸ್ಪೆಷಾಲಿಟಿ? ಇದಕ್ಕೆ ತೆಂಗಿನಕಾಯಿ ಹಾಕ್ತೀವಿ ನಾವು. ಹೊರಗಡೆ ಬರೀ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಎರಡೇ ಹಾಕೋದು. ಅದಾಕ್ರೆ ಅದೊಂಥರ ಕೋಡ್ಬಳೆ, ಅದು ನುರುಗಾಗಿರುತ್ತೆ, ಇದು ರುಚಿಯಾಗಿರುತ್ತೆ. ಯಾಕೆಂದ್ರೆ ನೀವು ಕೋಡ್ಬಳೆ ಮಾಡ್ತೀನಿ ಅಂತ ಒಂದ್ಸಲ ಹೇಳಿದ್ರೆ ಎಲ್ಲರೂ ಮನೆಯಲ್ಲಿ ಗೆಸ್ಟ್ಗಳು ಎಲ್ಲರೂ ಇರ್ತಾರೆ ಬರೀ ಕೋಡ್ಬಳೆ ತಿನ್ನೋದಕ್ಕೇನೆ. ಸೊ ಅದಕ್ಕೆ ಏನು ಸ್ಪೆಷಾಲಿಟಿ ಆಗಿರುತ್ತೆ ತೆಂಗಿನಕಾಯಿ? ಇವಾಗ ಮಾಡಿರೋದ್ರಲ್ಲಿ ನೀವು ಯಾವ ಮೆಣಸಿನ್ಕಾಯಿ ಹಾಕಿದಿರಿ? ಇಲ್ಲ, ಬೇಡಿಗೆನು ಹಾಕಿದೀನಿ, ಗುಂಟೂರುಕಾಯಿ ಹಾಕಿದೀನಿ. ಎಲ್ಲ ಅರ್ಧರ್ಧನ ಎರಡು ಅರ್ಧ ಹಾಕಿದೀನಿ. ಆ ಮೆಣಸಿನ್ಕಾಯಿನ ಹುರ್ಕೊಬೇಕಾ? ಇಲ್ಲ ಇಲ್ಲ, ಬೇಡ, ಏನು ಬೇಡ. ಹಾಗೇನೆ ಸ್ವಲ್ಪ ಒಣಗಿಸ್ಬಿಟ್ಟು ಮಿಕ್ಸಿನ ಕೊಟ್ಬಿಟ್ರೆ ಬಿಸಿಲಿಗೆ ಇಟ್ಬಿಟ್ಟು ಕೊಟ್ಬಿಟ್ಟು ಕೊಟ್ಬಿಡ್ಬೋದು. ಜೀರಿಗೆ ಹಾಕಿದ್ರಲ್ವ? ಜೀರಿಗೆ ಹಾಕಿದ್ರೆ ಕಮ್ಮಿ ಅಂತ ಇರುತ್ತೆ ಕೋಡ್ಬಳೆ. ಆ ಹಿಟ್ಟಿದನ್ ಮೊದಲೇ ಜಾಸ್ತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಫ್ರಿಡ್ಜಲ್ಲಿ ಇಡಬೇಕಾ ಅಥವಾ ಹಾಗೆ ಇಟ್ಕೊಂಡಿರ್ಬೋದು? ಅದೇನಿಲ್ಲ, ಪರವಾಗಿಲ್ಲ, ಹೊರಗಡೆ ಇಟ್ಟರು ಆಗುತ್ತೆ. ಈ ಥರ ಕಾಯಿ ರುಬ್ಬು ಹಾಕ್ಬಿಟ್ರೆ ಮಿಕ್ಸಿಲೇ ಇಡ್ಬೋದು, ಇದು ಫ್ರಿಡ್ಜಲ್ಲೇ ಇಡಬೇಕಾಗುತ್ತೆ. ಇವಾಗ ಯಂಗ್ಸ್ಟರ್ಸ್ ಎಲ್ಲ ಕೋಡ್ಬಳೆ ಮಾಡೋದನ್ನ ಕಷ್ಟ ಅನ್ಬಿಟ್ಟು ಬಿಟ್ಟೇ ಬಿಟ್ಟಿದ್ದಾರೆ, ಎಲ್ಲ ಅಂಗಡಿಯಿಂದ ತಗೊಂಬರಕ್ ಶುರು ಮಾಡಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಜಾಡಿ ಚಕ್ಲಿ ಮಾಡಿದ್ರೆ ಕೋಳಿ ಕೋಡ್ಬಳೆ ಮಾಡಲು ಅಂತ ಕೋಡ್ಬಳೆ ಹೇಗೆ ಹೊಸ್ತರು ಸರಿ ಹೋಗಿರುತ್ತೆ. ಅದರಿಂದ ಚಕ್ಲಿ ಬೇಗ ಬೇಯುತ್ತೆ ಅಂತ ಎಲ್ರು ಮಾಡ್ತಾರೆ. ಕೋಡ್ಬಳೆ ಸ್ವಲ್ಪ ನಿಧಾನ ಬೇಯೋದು ಚೆನ್ನಾಗಿರುತ್ತೆ. ಚಕ್ಲಿಗಿಂತ ಕೋಡ್ಬಳೆ ರುಚಿ ಜಾಸ್ತಿ ನಾವು ಮಾಡೋದು. ಸೊ ಯಂಗ್ಸ್ಟರ್ಸ್ ಮಾಡ್ಬೋದು, ಇದನ್ನ ಮಾಡ್ಬೋದು. ಇದು ಸ್ವಲ್ಪ ಹಿಟ್ಟು ಕಲಸಿ ಮಾಡ್ಕೊಂಡ್ರೆ ರುಚಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಂಡಿರ್ತೀವಿ. ಅಂದ್ರೆ ಇವಾಗ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಆರೆಂಜ್ ಕಲರ್ ಕಾಣುತ್ತೆ, ಅಂದ್ರೆ ಕರದ ಮೇಲೆ ಕೆಂಪು ಹಿಟ್ಟು ಮಾಡಿದಾಗೆಲ್ಲ ಸ್ವಲ್ಪ ಆರೆಂಜ್ ಕಲರ್ ನೋಡ್ತಾ ಇದೀವಿ. ಅಂದ್ರೆ ಕಲ್ಸಿದಾಗ ಇನ್ನೊಂಚೂರು ಜಾಸ್ತಿ ಶೇಡ್ ಆಯ್ತು. ಇಲ್ಲ ಇಲ್ಲ, ಕರ್ದಾಗ ಚೆನ್ನಾಗಿ ಕೆಂಪು.
ಇವತ್ತೇನಕ್ಕೆ ಕೊಡುಬಳೆ ಇಟ್ಕೊಂಡಿದ್ದೀರಿ, ಯಾರಿಗೋಸ್ಕರ ಮಾಡ್ಬೇಕು ಅಂತಿದ್ದೀರಿ? ನಮ್ಮಅಮ್ಮಗ ಯುಕೆಯಿಂದ ಬಂದಿದ್ದಾನೆ, ಅವನಿಗೆ ಇಷ್ಟ ಅವನಿಗೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇಷ್ಟು ಹಿಟ್ಟು ತಗೊಂಡ್ರೆ ಇದನ್ನ ಹಿಂದಕ್ಕೆ ಹಿಪ್ಪಿಸಿ ಅಂದ್ರೆ ಹಿಡಿ ಒಂದು ಕೈ ಹಿಡಿ ಒಂದು ಹಿಡಿ ತಗೊಂಡ್ರೆ ನಿಮ್ಗೆ ಒಂದೇ ಸಮ ಬರುತ್ತೆ ಅಳತೆ. ಬಿಸಿ ಇರ್ಬೇಕಾ ಅಥವಾ ಹೇಗಿರ್ಬೇಕು? ಇದ ಚೆನ್ನಾಗಿ ಎಣ್ಣೆ ಕಾಯ್ಬೇಕು, ಕಾದಿರ್ಬೇಕಾ? Look at Sanjit, he is helping his grandmother and also learning this traditional recipe. ಒಂದು ಸೇರ್ಗೆ ಹಿಟ್ಟಿಗೆ ಎಷ್ಟು ಕೊಡುಬಳೆ ಆಗ್ಬೋದು? 80 ಕೊಡುಬಳೆ ಆಗ್ಬೋದು. ಈ ಸೈಜ್ದು? ಈ ಸೈಜ್. ನಿಪ್ಪಟ್ಟು ಮಾಡ್ಬೇಕಾದ್ರೂ ಇದೇ ಹಿಟ್ಟೆ? ಇಲ್ಲ, ನಿಪ್ಪಟ್ಟು ಅಷ್ಟೇನೆ. ಮೈದಾ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು ಅರ್ಧಕ್ಕರ್ಧ ಸಮ. ಮೈದಾ ಹಿಟ್ಟು ಹುರ್ಕೊಂಬಿಡೋದು, ಅರ್ಧಕ್ಕರ್ಧ ಇದನ್ನ ಅರ್ಧ ಅಕ್ಕಿ ಹಿಟ್ಟು ಹಾಕೋದು, ಅದಕ್ಕೆ ಕಲಸ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ, ಮುರುಗಡ್ಲೆ, ಕೊಬ್ಬರಿ, ಕಡಲೆಕಾಯಿ ಬೀಜ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗುತ್ತೆ, ಅದು ಕಲಸ್ಬಿಡೋದು. ಎಳ್ಳು, ಕೊಬ್ಬರಿ ತುರಿ ಕಲಸ್ಬಿಟ್ರೆ ನುರುಗಾಗಿರುತ್ತೆ. ಮೆಣಸಿನ್ಕಾಯಿ ಎಷ್ಟು ಹಾಕ್ಬೇಕಾಗುತ್ತೆ? ಮೆಣಸಿನ ಪುಡಿ ಹಾಕ್ಬೇಕು ಅದಕ್ಕೆ, ನಿಮ್ಮ ಇದಕ್ಕೆ ಸರಿ ರುಚಿ ತಕ್ಕಷ್ಟು ಮೆಣಸಿನ ಪುಡಿ ಹಾಕಬೇಕು. ನೆಕ್ಸ್ಟ್ ಜನರೇಷನ್ಸ್ಗೆ ಅಜ್ಜಿ ಟ್ರೈನ್ ಮಾಡ್ತಾ ಇದಾರಲ್ಲ ಕೊಡುಬಳೆ ಮಾಡೋದನ್ನ, ಮೊಮ್ಮಕ್ಳಿಗೂ ಇಷ್ಟ ಆಗತ್ತ ನಿನಗೆ ಮಾಡೋದಕ್ಕೆ, ಅಜ್ಜಿಗೆ ಹೆಲ್ಪ್ ಮಾಡೋದಕ್ಕೆ ಎಲ್ಲ? ಕೊಡುಬಳೆ ಇಷ್ಟನಾ, ಚಕ್ಲಿ ಇಷ್ಟನಾ? ಚಕ್ಲಿ. ಚಕ್ಲಿನಾ? ಚಕ್ಲಿ ತಿಂದ್ಮೇಲೆ ಕೊಡುಬಳೆ ತಿಂತೀಯಾ? ಖಾರ ಆಗಲ್ಲ, ಅದಕ್ಕೆ ಚಕ್ಲಿ. ಯಾಕೆ ಪಕ್ಕದಲ್ಲೇ ಚಕ್ಲಿ ಡಬ್ಬ ಇಟ್ಕೊಂಡಿದ್ದೀವಿ ಸಂಜೆ ಕೊಡುಬಳೆ ಮಾಡ್ಬೇಕಾದ್ರೆ? ಹೇಗೆ, ಯಾವ ಹೀಟಲ್ಲಿ ಮಾಡ್ಬೇಕು? ಮಿಡ್ ಸ್ವಲ್ಪ ಮಿಡ್ಲ ಇದಾಗೆ, ಮೀಡಿಯಂ ಹೀಟಲ್ಲಿ ಇರಬೇಕು. ಸ್ವಲ್ಪ ಇದು ಹೊರಗಡೆ ಬಂದಿದೆ, ಅದನ್ನ ಸ್ವಲ್ಪ ಅದು ಸಣ್ಣ ಆಗ್ಬಿಡತ್ತೆ, ಕರೆದ್ರೆ ಎಲ್ಲ ಒಳಗಡೆ ಹಾಕಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ, ಕೆಂಪಾಗ್ಬೇಕು. ಏನಾದ್ರು ಗೊತ್ತಾಗತ್ತಾ? ಇಲ್ಲ ಇಲ್ಲ, ಕೆಂಪಾಗ್ಬೇಕು. ಸುಮಾರು ಹತ್ತು ನಿಮಿಷ ತಗೊಳತ್ತೆ, ಸ್ವಲ್ಪ ಲೇಟೇ ಆಗುತ್ತೆ. ಹತ್ತು ನಿಮಿಷ ಆಗುತ್ತೆ.
ಎರಡು ಕಡೆ ತಿರು ಹಾಕ್ತೀವಿ. ಆಗ್ಲೇ ಮನೆಯೆಲ್ಲ ಘಮ್ ಅಂತ ವಾಸನೆ ಬರ್ತಾ ಇದೆ, ಕೋಡುಬಳೆ ವಾಸನೆ ಬಾಗ್ಲ ತನಕ ಬರ್ತಾ ಇದೆ. ಇದೆಲ್ಲ ಮಾಡಿ ಇಟ್ಕೊ ರೆಡಿ ಇಟ್ಕೊಂಡ್ಬಿಟ್ಟಿದ್ರೆ ಏನಾಗಲ್ಲ ಅಲ್ವಾ? ಇಲ್ಲ, ಜಾಸ್ತಿ ಇವತ್ತಂದ್ರೆ ಒಳಗೋಗುತ್ತೆ. ಸ್ವಲ್ಪ ಮಾತ್ರ ಮಾಡಿ, ಸ್ವಲ್ಪ ಮಾಡಿಟ್ಕೋ. ಇದು ಮುಟ್ಟಿದ್ರೆ ಹೀಗೆ ಗಟ್ಟಿ ಬರುತ್ತೆ, ಅವಾಗ ಸ್ವಲ್ಪ ರುಚಿ ನೋಡೋಣ ಹೇಗಾಗಿದೆ ಅಂತ. ಸ್ವಲ್ಪ ತುಂಬ ಕ್ರಿಸ್ಪಿ ಆಗಿದೆ, ಆಮೇಲೆ ಘಮ್ ಅಂತ ಪರಿಮಳ ಇದೆ. ತುಂಬಾನೇ ಚೆನ್ನಾಗಿದೆ ನೋಡಿ, ಎಳ್ಳು ಹಾಕಿರೋದೆಲ್ಲ ಕಾಣಿಸುತ್ತೆ ಅಲ್ಲಿ, ಅದ್ರ ಟೇಸ್ಟ್ ಕೂಡ ಸಿಗ್ತಾ ಇದೆ. ಮುಳ್ಳಾಗಿ ಚೆನ್ನಾಗಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ ಕ್ಯಾಮ್ರಾನಲ್ಲಿ ಒಂಥರ ಮುಳ್ಳಾಗಿ ಹಾಗೆ ಇದೆ. ಇವಾಗ ಕೋಡುಬಳೆ ಬಿಸಿ ಬಿಸಿ ಇದೆ, ತಿನ್ನೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಗರಿಗರಿ ಆಗಿದೆ, ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಅಂತಲೂ ಅನ್ಸಲ್ಲ, ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು. ಪರಿಮಳ ಅಂತೂ ಮನೆಯಿಂದ ಹೊರಗಡೆ ಬರೋರೆಲ್ಲ ಹೇಳ್ತಾ ಇದ್ರು ಕೋಡುಬಳೆ ಮಾಡ್ತಿದ್ದೀರಾ ಅಂತ, ಅಷ್ಟು ಘಮ್ ಅಂತ ಇದೆ. ತುಂಬ ಕ್ರಿಸ್ಪಿ ಆಗಿದೆ ನೋಡಿ, ನುರ್ನುರುಗಾಗಿದೆ ಒಳಗಡೆ ನೋಡ್ಬೋದು, ಫುಲ್ಲು ಬೆಂದಿದೆ. ಇಲ್ಲಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಬಿಟ್ರೆ ಒಳಗಡೆ ಬೇಯೋದೇ ಇಲ್ಲ. ಸೊ ನಿಧಾನಕ್ಕೆ ಆಲ್ಮೋಸ್ಟ್ 10-15 ಮಿನಿಟ್ಸ್ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಿರೋದ್ರಿಂದ ಇದು ಒಳಗಡೆ ಎಲ್ಲ ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಆಗಲೇ ಸಂಜಿತ್ ಒಂದು ತಟ್ಟೆ ತುಂಬ ತುಂಬಿಸ್ಕೊಂಡು ಚಕ್ಲಿ ಕೊಡಬಳೆ, ಅದೇ ಒಂದು ಲಂಚ್ ಅನಿಸುತ್ತೆ ಇವತ್ತು. ಅವ್ರ ಅಜ್ಜಿ ಮಾಡಿದ್ದು ಇಷ್ಟ ಆಗಿ ಮಾಡಿ ಮೇಲೆ ತೊಗೊಂಡು ಹೊಟ್ಟೋದ. ನಾನು ಹಿಂಗೆ ಮಾಡ್ತಾ ಮಾಡ್ತಾನೆ ತಿನ್ನಕ್ಕೆ ಶುರು ಮಾಡಿದ್ದೀನಿ. ಬಿಸಿ ಬಿಸಿಯಾಗಿ ರುಚಿ ನೋಡು ಅಂತ ಕೊಟ್ಟರು, ಸೊ ಅದರಿಂದ ರುಚಿ ನೋಡ್ತಿರೋದು. ನಂಗೆ ಈ ಥರ ಮುಳ್ಳಾಗಿದ್ರೆ ಚೆನ್ನಾಗಿ ಅನಿಸುತ್ತೆ ಚಕ್ಲಿ. ಆಮೇಲೆ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಹಲ್ಲಗ್ ಗಟ್ಟಿ ಅಂತಲೂ ಅನಿಸಲ್ಲ, ಕಟಕ್ಲಾಗಿಲ್ಲ, ತುಂಬ ಮೆತ್ತಗೆ ನುರುಗಾಗೂ ಇಲ್ಲ, ತುಂಬ ಮೀಡಿಯಮ್ ಆಗಿ ಚೆನ್ನಾಗಿದೆ ಇದು. ಎಲ್ಲರೂ ನೋಡಿದ್ರೆಲ್ಲ ಕೋಡುಬಳೆಗೆ ಎಷ್ಟು ರುಚಿ ರುಚಿಯಾಗಿ ಗರಿಗರಿಯಾಗಿ ಆಮೇಲೆ ಕಲರ್ಫುಲ್ ಆಗಿ ಕೂಡ ಇದೆ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹೀಗೆ ಕರೆಕ್ಟಾಗಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಕರೆಕ್ಟಾಗಿರೋಣ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.